ಗದಗ್ನಲ್ಲಿ ಅಧಿಕಾರಿಗಳಿಗೆ ನೀರು ಕುಡಿಸಿದ್ದಾರೆ ಮಹಿಳೆಯರು. ಗದಗ್ ನಗರದ 34ನೇ ವಾರ್ಡ್ನಲ್ಲಿ ಸಮಸ್ಯೆಗಳ ಸರಮಾಲ ಇದೆ. ಅದರಲ್ಲೂ ಕುಡಿಯೋ ನೀರಿಗಾಗಿ ಎಷ್ಟು ಪರಿತಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸಾಕಷ್ಟು ದಿನಗಳಿಂದ ಸಮಸ್ಯೆ ಆಗ್ತಿದೆ. ಅಧಿಕಾರಿಗಳು ಬಂದಿರಲಿಲ್ಲ. 34ನೇ ವಾರ್ಡ್ನವರು ಪರದಾಡ್ತಾ ಇದ್ರು, ಸಮಸ್ಯೆಯನ್ನು ಅಧಿಕಾರಿಗಳಿಗೆ ಹೇಳ್ತಾ ಇದ್ರು, ಯಾರೂ ಕೂಡ ಕಿವಿಗೆ ಹಾಕೋತಾ ಇರಲಿಲ್ಲ. ಕುಡಿಯೋಕೆ ಕಲುಷಿತ ನೀರನ್ನೇ ಬಳಸ್ತಾ ಇದ್ದಾರೆ ಸ್ಥಳೀಯರು. ಈಗಲೂ ಕೂಡ 20 ದಿನಕ್ಕೊಮ್ಮೆ ಕುಡಿಯೋ ನೀರು ಬಿಡ್ತಾರೆ ಅಂತ ಕಿಡಿಕಾರಿದ್ದಾರೆ. ಇವತ್ತು 34ನೇ ವಾರ್ಡ್ಗೆ ಅಧಿಕಾರಿಗಳು ಬಂದಿದ್ರು ವಿಸಿಟ್ ಮಾಡಬೇಕು ಅಂತ. ಅಧಿಕಾರಿಗಳಿಗೆ ಕಲುಷಿತ ನೀರು ಕುಡಿಸಿದ್ದಾರೆ ಮಹಿಳೆಯರು. ನೋಡಪ್ಪ ಕುಡ್ದು ನೋಡು ಏನಾಗುತ್ತೆ ಅಂತ, ಆಮೇಲೆ ನಮಗೆ ರಿಸಲ್ಟ್ ಹೇಳು ಅಂತೇಳಿ. ಯಾಕಂದರೆ ಅವರು ಆ ಒಂದು ಕಲುಷಿತ ನೀರನ್ನೇ ಕುಡಿದು ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಅಧಿಕಾರಿಗಳೇನು ಸ್ಥಳಕ್ಕೆ ಬಂದಿದ್ರು, ಹೆಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮಹಿಳೆಯರು. ಅದೇ ಒಂದು ಕಲುಷಿತ ನೀರನ್ನು ಅವ್ರಿಗೆ ಕುಡಿಯೋಕೆ ಹೇಳಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಯಲ್ಲಪ್ಪ, ಸಮಸ್ಯೆ ಉಲ್ಬಣವಾದಾಗ ಅಧಿಕಾರಿಗಳು ಬಂದಿದ್ದಾರೆ, ಅವರು ಸರಿಯಾಗಿ ಹಿಗ್ಗಾಮುಗ್ಗ ಕ್ಲಾಸ್ ತೆಗೆದುಕೊಳ್ತಾ ಇದ್ದಾರೆ. ಈಗಲಾದರೂ ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ ಹೆಂಗೆ ಅಂತ ಪ್ರಭು? ಒಂದು ಕಡೆ ಅಂತಂದ್ರೆ ಇವತ್ತು ಕುಡಿಯೋ ನೀರಿಗಾಗಿಯೂ ಈ ಸರ್ಕಾರದ ವಿರುದ್ಧ ಇವತ್ತು ಇಲ್ಲಿನ ಜನ ಪ್ರತಿಭಟನೆ ಮಾಡಬೇಕಾಗಿದೆ. ಏನು ಅಂತಂದ್ರೆ, ಒಂದು ಗದಗ ನಗರದಲ್ಲಿ ಒಂದು 34ನೇ ವಾರ್ಡ್ ಬರುತ್ತೆ. 34ನೇ ವಾರ್ಡ್ ನ ಸಂಬಂಧಪಟ್ಟಂಗೆ ಇಲ್ಲಿನ ಜನ ಇವತ್ತು ಇಲ್ಲಿ ಅಂದ್ರೆ ಪ್ರತಿಭಟನೆ ಹೇಳಿದ್ದಾರೆ. ಅದು ಏನು ಅಂತಂದ್ರೆ, 15ರಿಂದ 20 ದಿವಸಕ್ಕೊಮ್ಮೆ ಇಲ್ಲಿ ಕುಡಿ ನೀರು ಬಿಡ್ತಾರೆ. ಈ ಒಂದು ಕುಡಿಯೋ ನೀರು ಸಂಬಂಧಪಟ್ಟಂಗೆ ಇಲ್ಲಿನ ಜನರು ಇವತ್ತು ಪ್ರತಿಭಟನೆ ಹೇಳಿದ್ದಾರೆ. ಅದು ಕುಡಿಯೋ ನೀರು ಸಹಿತ ಇವತ್ತು 15ರಿಂದ 20 ದಿನಕ್ಕೆ ಬಂದ್ರು ಸಹಿತ ಅದು ಇಲ್ಲಿ ಅಂದ್ರೆ ಕಲ್ಮಶವಾದಂತಹ ನೀರು, ಈ ಒಂದು ಕಲ್ಮಶವಾದಂತಹ ನೀರಿಗೆ ಇವತ್ತು ಇಲ್ಲಿನ ಮಹಿಳೆಯರು ಬೆಸತ್ತಿದ್ದಾರೆ. ಹೀಗಾಗಿ ವಾರ್ಡ್ಗೆ ಏನು ಅಧಿಕಾರಿಗಳು ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ, ಆ ಒಂದು ಕಲ್ಮಶ ನೀರನ್ನ ಕುಡೀರಿ ಅಂತೇಳಿ ಇವತ್ತು ಅಲ್ಲಿನ ಜನ ಒತ್ತಾಯ ಮಾಡಿದ್ರೆ, ಆದ್ರೂ ಸಹಿತ ಇಲ್ಲಿವರೆಗೂ ಈ ಸಮಸ್ಯೆ ಇತ್ಯರ್ಥಿಕೊಂಡಿಲ್ಲ. ಅದರಲ್ಲಿ ಸಹಿತ ಈ ಒಂದು ನೀರು ಏನು ಬಳಕೆಗೆ ಅಯೋಗ್ಯವಾಗಿದೆ ಮತ್ತು ಅದರಲ್ಲೇ ಸಹಿತ ನೀರು ಎಲ್ಲವೂ ದುರ್ವಾಸನೆ ಬರ್ತದೆ. ಆದ್ರೂ ಸಹಿತ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ್ರು, ಸ್ಥಳಕ್ಕೆ ಭೇಟಿ ನೀಡಿ ಕೈ ತೊಳ್ಕೊಂಡು ಹೋದ್ರು. ಆದ್ರೆ ಇವತ್ತು ಇಲ್ಲಿನ ಜನ ಇವತ್ತು ಆಕ್ರೋಶ ವ್ಯಕ್ತಪಡಿಸಿದಂತೆ, ಮೂಲಭೂತ ಸೌಕರ್ಯಗಳನ್ನ ಕೊಡಿ, ನಮ್ಗೆ ಕುಡಿಯೋ ನೀರು ಕೊಡಿ ಅಂತೇಳಿ ಇವತ್ತು ಇಲ್ಲಿನ ಒಂದು ಏನು ನಗರದ ಏನಿದೆ ಒಂದು ಪುರಸಭೆ ವಿರುದ್ಧ ಇವತ್ತು ನಗರದ ಜನ ಪ್ರತಿಭಟನೆ ಮಾಡ್ತಾರೆ ಪ್ರಭು. ಅಂದ್ರೆ ಈಗ ಪ್ರಮುಖವಾಗಿ ಸರಿಪಡಿಸುವಂತಹ ಭರವಸೆ ಅಥವಾ ಮುಂದಿನ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ನೀರು ಬಿಡುವಂತದ್ದು ಏನಾದ್ರೂ ಆಯ್ತಾ ಅಲ್ಲಿ ಪ್ರಭು? ಈಗಾಗಲೇ ಅಂತಂದ್ರೆ ಇವತ್ತು ಇಲ್ಲಿನ ಜನ ಅಂದ್ರೆ ಮಹಿಳೆಯರು ಮಕ್ಕಳು ಸೇರಿದಂತೆ ಇವತ್ತು ರಸ್ತೆಗಳಿದು ಪ್ರತಿಭಟನೆ ಮಾಡ್ತಾರೆ. ಅದರಲ್ಲಿ ಈ ಒಂದು ನೀರು ಕುಡಿದ್ರಿಂದ ಇವತ್ತು ಸಾಂಕ್ರಾಮಿಕ ರೋಗಗಳು ಇಲ್ಲಿನ ಏನು ಸ್ಥಳೀಯ ಜನರಿಗೆ ಮತ್ತು ಮಹಿಳೆಯರಿಗೆ ಕಾಡ್ತದೆ. ಅದೇ ಒಂದು ಕಾರಣಕ್ಕೆ ಇವತ್ತು ಪ್ರತಿಭಟನೆ ಮಾಡಿದ್ರೆ, ಆದ್ರೆ ಇವತ್ತು ಇಲ್ಲಿ ಭೇಟಿ ನೀಡಿದಂತಹ ಅಧಿಕಾರಿಗಳಿರ್ಬೋದು ಮತ್ತು ವಾರ್ಡ್ ನ ಇಲ್ಲಿರುವಂತಹ ಸದಸ್ಯರಿರ್ಬೋದು ಕೇವಲ ಅಂತಾರೆ ಇವತ್ತು ಕಾರ್ಯಕ್ರಮಕ್ಕೆ ಭೇಟಿ ಕೊಟ್ಟರು. ಆದ್ರೆ ಭರವಸೆ ಮಾತನಾಡಿದ್ರೆ ಇಲ್ಲಿ ಅಂತಾರೆ ಬರುವ ದಿನಗಳಲ್ಲಿ ನಿಮ್ಗೆ ಸರಿಯಾದ ಸಮಯಕ್ಕೆ ನೀರು ಕೊಡ್ತೀವಿ, ಶುದ್ಧವಾದ ನೀರು ಕೊಡ್ತೀವಿ ಅಂತೇಳಿ ಇಲ್ಲಿ ಕೇವಲ ಭರವಸೆ ಮಾತು ಹೋದರೆ, ಆದ್ರೆ ಇಲ್ಲಿವರೆಗೂ ಸಹಿತ ಈ ಒಂದು ಜನರಿಗೆ ಇವತ್ತು ಈ ಹಿಂದೆನೂ ಸಹಿತ ಇಲ್ಲಿನ ನಗರದ ಏನು 34ನೇ ವಾರ್ಡ್ ನ ಮಹಿಳೆಯರು ಈ ಹಿಂದೆಲೂ ಸಹಿತ ಕುಡಿಯುವ ನೀರಿಗಾಗಿ ರಸ್ತೆಗಳಿದು ಪ್ರತಿಭಟನೆ ಮಾಡಿದ್ರು. ಈಗ ಮತ್ತೆ ಇಲ್ಲಿ ಅಂತಂದ್ರೆ ಪುರಸಭೆ ವಿರುದ್ಧ ಈ ಮಹಿಳೆಯರು ಪ್ರತಿಭಟನೆ ಮಾಡ್ತಾರೆ. ಈಗಲಾದ್ರೂ ಸಹಿತ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೇವಲ ಕಾಟಾಚಾರಕ್ಕೆ ಭೇಟಿ ಕೊಡೋದು ಅಷ್ಟೇ ಅಲ್ಲ, ಸಹಿತ ಇನ್ನಾದ್ರೂ ಈ ಸಮಸ್ಯೆಯನ್ನ ಇತ್ಯರ್ಥಪಡಿಸಬೇಕು ಎಂದು ಮಹಿಳೆಯರು ಒತ್ತಾಯಿಸಿದ್ದಾರೆ ಪ್ರಭು. ಅಂದ್ರೆ ಎಲ್ಲಪ್ಪ, ಈಗ ಜನ ರೊಚ್ಚಿಗೆದ್ರೆ ಏನೆಲ್ಲ ಆಗುತ್ತೆ ನೋಡಿ. ನೀರು ಕಲುಷಿತ ನೀರನ್ನೇ ಅವ್ರು ಕುಡಿಸಿದ್ದಾರೆ, ನೆಕ್ಸ್ಟ್ MLA ಬಂದ್ರು ಇದೇ ರೀತಿ ಮಾಡ್ತಾರೆ ಅನ್ನೋದೊಂದು ಸಂದೇಶ ಹೋಗ್ತಾ ಇದೆ ಈಗ.
ನಿಜ ಪ್ರಭು, ಯಾಕಂದ್ರೆ ಒಂದು ಕಡೆ ಅಂತಂದ್ರೆ ಪ್ರಮುಖವಾಗಿ ನಮಗೆ ಬೇಕಾಗಿರೋದು ಈ ಒಂದು ಈಗಾಗಲೇ ಅಂತಂದ್ರೆ ನಾವು ಬದುಕಲಿಕ್ಕೆ ಬೇಕಾದಷ್ಟು ಮೂಲಭೂತ ಸೌಕರ್ಯಗಳು ಅಂದ್ರೆ ಇಲ್ಲಿ ನಮ್ಮ ಶುದ್ಧವಾದ ಗಾಳಿ, ಶುದ್ಧವಾದ ನೀರು ಮತ್ತು ಇಲ್ಲಂದ್ರೆ ಒಳ್ಳೆಯ ರಸ್ತೆಗಳು, ಇವೆಲ್ಲವನ್ನು ಕೊಟ್ರೆ ಇವತ್ತು ಯಾರು ಸಹಿತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದಿಲ್ಲ. ಆದ್ರೆ ಇವತ್ತು ಏನು ಗದಗ ಬೆಟ್ಟಿಕೇರಿಯ ಏನು ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಜನರ ವಿರುದ್ಧ ಇವತ್ತು ಇಲ್ಲಿನ ಮಹಿಳೆಯರು ರಸ್ತೆಗಳಿಂದ ಪ್ರತಿಭಟನೆ ಮಾಡಿದ್ರೆ ಒಂದೇ ಒಂದು ಕೂಗು ಏನಂದ್ರೆ ನಮಗೆ ಶುದ್ಧವಾದಂತಹ ನೀರನ್ನ ಕೊಡಿ. ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಈ ಒಂದು ಕಲ್ಮಶವಾದಂತಹ ನೀರನ್ನ ಕುಡಿದು ಸಾಕಷ್ಟು ಜನಕ್ಕೆ ಇವತ್ತು ಇಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಮತ್ತು ಆಸ್ಪತ್ರೆಗೆ ಅಲದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಅಧಿಕಾರಿಗಳಿಗೆ ಮತ್ತು ಪುರಸಭೆ ಸದಸ್ಯಕ್ಕೆ ಇವತ್ತು ಇಲ್ಲಿ ಈ ಒಂದು ಕಲ್ಮಶ ನೀರನ್ನ ಕುಡಿಸುವ ಪ್ರಯತ್ನವನ್ನ ಇಲ್ಲಿನ ಜನ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ಜನಪ್ರತಿನಿಧಿಗಳು ಬಂದ್ರೆ ಅಂದ್ರೆ ನಮ್ಮ ನಾಲ್ವ ಶಾಸಕರು ಬಂದ್ರೆ ಸಹಿತ ಮತ್ತು ಸರ್ಕಾರದ ಯಾವುದೇ ಪ್ರತಿನಿಧಿ ಬಂದ್ರು ಅವ್ರಿಗೂ ಇಂತಹ ನೀರನ್ನ ಕೊಡಿಸೋದಕ್ಕೆ ಈ ಜನ ಹಿಂಜರಿದಿಲ್ಲ. ಒಂದೇ ಒಂದು ಸಂದೇಶವನ್ನ ಇವತ್ತು ಕೊಟ್ಟಿದ್ದೇನೆಂದ್ರೆ ಶುದ್ಧವಾದ ನೀರನ್ನ ನಮಗೆ ಕೊಡಿ ಅಂತೇಳಿ ಒತ್ತಾಯ ಮಾಡ್ತಾರೆ ಪ್ರಭು. ಎಲ್ಲಪ್ಪ, ಈಗ ಬೇರೆ ಬೇರೆ ಕಡೆ ನಾವು ನೋಡಿದ್ವಿ, ರಾಯಚೂರು ಆ ಕಡೆ, ಕಲಬುರಗಿ, ಬಳ್ಳಾರಿ, ಇಲ್ಲಿ ಕಲುಷಿತ ನೀರು ಸೇವಿಸಿ ಸಾವನ್ನಪ್ಪಿದಂತಹ ಪ್ರಕರಣಗಳು, ಅವೆಲ್ಲ ಇವರಿಗೆ ನೆನಪಿಲ್ಲ ಅಂತ ಅನಿಸ್ತಾ ಇದೆ. ಆದಷ್ಟು ಬೇಗ ಎಚ್ಚೆತ್ತುಕೊಳ್ಬೇಕು ಇವರು. ನಿಜ ಪ್ರಭು, ಈ ಹಿಂದ್ಗಡೆ ಸಹಿತ ಅಂದ್ರೆ ರಾಯಚೂರಿನಲ್ಲಿ ಒಂದು ಘಟನೆ ಆಯ್ತು. ಆ ಘಟನೆ ಏನು ಅಂತಂದ್ರೆ ಇಲ್ಲಿ ಸಾಕಷ್ಟು ಜನ ಇಲ್ಲಿ ಅಂದ್ರೆ ಕಲ್ಮಶ ನೀರನ್ನ ಕುಡಿದು ಸಾವನ್ನಪ್ಪಿದ್ರು. ಅದರ ಬೆನ್ನಲ್ಲೇ ಇಲ್ಲಿ ಅಂದ್ರೆ ಸಾಕಷ್ಟು ಅವಘಡ ನೀರು ಇಲ್ಲಿ ಅಂದ್ರೆ ನೀರನ್ನ ಕುಡಿದು ಅಂದ್ರೆ ಕಲ್ಮಶವಾದಂತಹ ನೀರನ್ನ ಕುಡಿದು ಸಾಕಷ್ಟು ಜೀವ ಹಾನಿ ಆಗಿದ್ದು ನಮ್ಗೆ ಇಲ್ಲಿ ಉದಾಹರಣೆಗಳಿವೆ. ಅದರ ಬೆನ್ನಲ್ಲೇ ಇವತ್ತು ಅಂತಂದ್ರೆ ಇಲ್ಲಿರುವಂತಹ ಜನಪ್ರತಿನಿಧಿಗಳು ಕೇವಲ ಅನಾಹುತ ಆದಾಗ ಎಚ್ಚೆತ್ತುಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ಮುಂಚಿತವಾಗಿ ಎಚ್ಚೆತ್ತುಕೊಂಡು ಜನರಿಗೆ ಒಳ್ಳೆ ನೀರನ್ನ ಕೊಡಿಸಲು ಇವತ್ತು ಮನಸ್ಸು ಮಾಡಬೇಕಾಗಿದೆ ಪ್ರಭು. ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗಾಗಿ.